ಹಾಯ್ ಫ್ರೆಂಡ್ಸ್, ನಮ್ಮ ದೇಶದಲ್ಲೇ ಶಾಂತಿ ನೆಮ್ಮದಿಯನ್ನು ಕಾಪಾಡಬೇಕಾಗಿರೋದು ಪೊಲೀಸ್ನವರು. ಆದರೆ ಪೊಲೀಸರೇ ತಪ್ಪು ಮಾಡುತ್ತಿದ್ದಾರೆ ಎಂದಾಗ ಪ್ರಜೆಗಳಾಗಿ ನಾವೇನು ಮಾಡಬೇಕು ಹೇಳಿ? ಎಲ್ಲ ಪೊಲೀಸರು ಒಂದೇ ರೀತಿ ಇರ್ತಾರೆ ಎಂದು ಹೇಳೋಕ್ಕಾಗಲ್ಲ. ಪೊಲೀಸರಲ್ಲಿ ಕೆಲವರು ತಮ್ಮ ಕರ್ತವ್ಯ ನಿಷ್ಠೆಯನ್ನು ಮರೆತು ತಪ್ಪು ಮಾಡ್ತಿರ್ತಾರೆ. ಹೌದು, ಈ ವಿಡಿಯೋದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದು ಸಸ್ಪೆಂಡ್ ಆದ ಕೆಲವು ಪೊಲೀಸರ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಂಬರ್ 1, ಈ ಘಟನೆ ನಡೆದದ್ದು ರಾಜಸ್ಥಾನದ ಜೈಪುರ್ನಲ್ಲಿ. ಈಕೆಯ ಹೆಸರು ಬಬಿತಾ. ಈಕೆ ಲೇಡಿ ಎಸ್ಐ. ಈಕೆ ರಾಜಸ್ಥಾನದಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಹತ್ತಿರ ಲಂಚ ತೆಗೆದುಕೊಳ್ಳುವ ಸಮಯದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ರು. ಈ ಬಬಿತಾ ಎಂಬ ಎಸ್ಐ ಬಿಸ್ನೆಸ್ ಮ್ಯಾನ್ ಬಳಿ ಸುಮಾರು 50 ಲಕ್ಷ ಲಂಚವನ್ನು ಕೇಳಿ ಕೊನೆಗೆ 45 ಲಕ್ಷ ರೂಪಾಯಿಗೆ ಫೈನಲ್ ಸೆಟಲ್ಮೆಂಟನ್ನು ಮಾಡಿಕೊಂಡು ಲಂಚ ತೆಗೆದುಕೊಳ್ಳುವ ಸಮಯದಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಹೌದು, ಅಡ್ವಾನ್ಸ್ ಹಣ ಎಂದು 5 ಲಕ್ಷ ಹಣವನ್ನು ತೆಗೆದುಕೊಳ್ಳುವ ಸಮಯದಲ್ಲಿ ಅಲ್ಲಿನ ACB ಅಧಿಕಾರಿಗಳಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ನಂತರ ಇವರನ್ನು ಸಸ್ಪೆಂಡನ್ನು ಮಾಡಿದ್ದಾರೆ. ಫ್ರೆಂಡ್ಸ್, ನೀವು ಈಗ ನೋಡ್ತಾ ಇರುವ ಈ ವಿಡಿಯೋ ಲಾಕ್ಡೌನ್ ಸಮಯದಲ್ಲೇ ರೆಕಾರ್ಡ್ ಮಾಡಿರುವ ವಿಡಿಯೋ. ಈ ವಿಡಿಯೋದಲ್ಲಿ ಒಬ್ಬರು ಲೇಡೀಸ್ ಪೊಲೀಸ್ ಆಫೀಸರ್ ನಡೆದುಕೊಂಡು ಹೋಗ್ತಿದ್ದಾರೆ. ಇವರು ಟ್ರಾಫಿಕ್ ರೂಲ್ಸನ್ನು ಬ್ರೇಕ್ ಮಾಡಿದವರ ಹತ್ತಿರ, ಹಾಗೆ ಹೆಲ್ಮೆಟ್ ಹಾಕದೇ ಇರುವವರ ಬಳಿ ಲಂಚವನ್ನು ವಸೂಲಿಯನ್ನು ಮಾಡ್ತಾ ಇದ್ರು. ಈ ಪೊಲೀಸ್ ಆಫೀಸರ್ ಮಾಸ್ಕ್ ಹಾಕಿಕೊಂಡು ಸುಮಾರು 15,000 ಹಣವನ್ನು ಕೂಡ ಲಂಚವನ್ನು ತೆಗೆದುಕೊಂಡಿದ್ದಾರೆ. ಆದರೆ ಅಲ್ಲಿಗೆ ಜೀಪ್ನಲ್ಲಿ ಬಂದ ಪೊಲೀಸರವರು ಯಾವ ಸ್ಟೇಷನ್ ನಿಮ್ಮದು ಎಂದು ಕೇಳಿದ್ದಾರೆ. ಆಗ ಆ ಲೇಡಿ ಪೊಲೀಸ್ ಆಫೀಸರ್ ಅಲ್ಲಿಗೆ ಜೀಪ್ನಲ್ಲಿ ಬಂದ ಪೊಲೀಸಿನವರ ಸ್ಟೇಷನ್ನ ಹೆಸರನ್ನೇ ಹೇಳಿದ್ದಾರೆ. ಆದರೆ ಇಲ್ಲಿ ಟ್ವಿಸ್ಟ್ ಅಂದರೆ ಏನು ಅಂತ ಗೊತ್ತಿದೆಯಾ? ನಿಜ ಹೇಳಬೇಕು ಅಂದರೆ ಈಕೆ ಪೊಲೀಸ್ ಆಫೀಸರ್ ಆಗೇ ಇರಲಿಲ್ಲ. ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ ಮಾಡುವ ಉದ್ದೇಶದಿಂದ ಪೊಲೀಸ್ ಡ್ರೆಸ್ಸನ್ನು ಹಾಕಿಕೊಂಡಿದ್ದಾರೆ. ನಂತರ ರೋಡ್ಗೆ ಇಳಿದು ಲಂಚವನ್ನು ಕಲೆಕ್ಟ್ ಮಾಡಿ ಸಿಕ್ಕಿಬಿದ್ದಿದ್ದಾರೆ. ಫ್ರೆಂಡ್ಸ್, ಈ ವಿಡಿಯೋವನ್ನೊಮ್ಮೆ ನೋಡಿ. ಈತ ಕಂಠ ಪೂರ್ತಿ ಕುಡಿದುಕೊಂಡು ಡ್ಯೂಟಿಗೆ ಹಾಜರಾಗಿದ್ದಾನೆ. ನಿಲ್ಲೋದಕ್ಕೂ ಕೂಡ ಶಕ್ತಿ ಇಲ್ಲದ ಈತ ಪೊಲೀಸ್ ಕೆಲಸಕ್ಕೆ ಬಂದಿದ್ದಾನೆ. ಅಲ್ಲಿದ್ದ ಸಾರ್ವಜನಿಕರು ಯಾವ ಸ್ಟೇಷನ್ ಎಂದು ಕೇಳಿದಾಗ ಹೇಳೋದಕ್ಕೂ ಕೂಡ ಶಕ್ತಿ ಇಲ್ಲದ ರೀತಿಯಲ್ಲಿ ಕುಡಿದಿದ್ದಾನೆ. ಫ್ರೆಂಡ್ಸ್, ಈ ವಿಡಿಯೋವನ್ನೊಮ್ಮೆ ನೋಡಿ. ಈ ಘಟನೆ ನಡೆದದ್ದು ಉತ್ತರ ಪ್ರದೇಶದಲ್ಲಿ. ಆಡಹಗಲೇ ಪೊಲೀಸ್ ಕೆಲಸದಲ್ಲಿ ಇದ್ದಾಗ ಅಂತಹ ಸಮಯದಲ್ಲಿಯೇ ಪೊಲೀಸ್ ಜೀಪ್ನ ಒಳಗೆ ಕುಳಿತು ಎಣ್ಣೆಯನ್ನು ಕುಡಿದಿದ್ದಾರೆ. ಆದರೆ ಅಲ್ಲೇ ಇರುವ ಕೆಲವು ಸಾರ್ವಜನಿಕರು ವಿಡಿಯೋವನ್ನು ಆನ್ ಮಾಡಿಕೊಂಡು ಪೊಲೀಸರಿಗೆ ಪ್ರಶ್ನೆಯನ್ನು ಮಾಡಿದ್ದಾರೆ. ಡ್ಯೂಟಿ ಹವರ್ಸ್ನಲ್ಲಿ ನೀವು ಹೇಗೆ ಡ್ರಿಂಕ್ಸ್ ಮಾಡ್ತಿದ್ದೀರಾ ಅಂತ ಕೇಳಿದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ, ಒಂದು ಕೇಸ್ ಬಿಯರ್ನ ತೆಗೆದುಕೊಂಡು ಅಲ್ಲಿರುವ ಪ್ರತಿಯೊಬ್ಬರು ಕೂಡ ಕುಡಿತಾ ಇದ್ದಾರೆ. ನಂತರ ಡ್ರಿಂಕ್ಸ್ ಮಾಡ್ತಿದ್ದ ಒಬ್ಬ ಪೊಲೀಸ್ ಅಲ್ಲಿ ವಿಡಿಯೋ ಮಾಡ್ತಿದ್ದ ಸಾರ್ವಜನಿಕರಿಗೆ ಅವಾಜನ್ನು ಹಾಕಿದ್ದಾನೆ. ವಿಡಿಯೋ ಮಾಡಿಕೊಂಡು ಏನು ಮಾಡ್ಕೋತೀಯೋ ಮಾಡ್ಕೋ ಅಂತ, ನಿಮಗೆ ತಾಕತ್ತಿದ್ರೆ ಗಾಡಿ ನಂಬರ್ ತಗೊಂಡು ಏನು ಮಾಡ್ತೀಯೋ ಮಾಡ್ಕೋ ಹೋಗು ಅಂತ ಅವಾಜನ್ನು ಹಾಕಿದ್ದಾರೆ. ನೀವೇ ನೋಡಿ ಈತ ಮಾತನಾಡಿರುವ ರೀತಿಯನ್ನ. ಫ್ರೆಂಡ್ಸ್, ಈ ವಿಡಿಯೋನೊಮ್ಮೆ ನೋಡಿ. ಈ ಕಾನ್ಸ್ಟೇಬಲ್ ಕೂಡ ಪೂರ್ತಿಯಾಗಿ ಕುಡಿದು ಡ್ಯೂಟಿಗೆ ಬಂದಿದ್ದಾರೆ. ನಿಲ್ಲೋದಕ್ಕೂ ಕೂಡ ಶಕ್ತಿ ಇಲ್ಲದ ಈತ ಹೇಗಾಡ್ತಿದ್ದಾರೆ ಎಂದು ನೋಡಿ. ಈ ವಿಷಯವನ್ನು ತಿಳಿದ ಅಲ್ಲಿನ ಮೇಲಾಧಿಕಾರಿಗಳು ಬಂದು ಈತನಿಗೆ ಕೆಲವೊಂದು ಇನ್ಸ್ಟ್ರಕ್ಷನ್ನನ್ನು ಕೊಟ್ಟಿದ್ದಾರೆ. ಆದರೆ ಕುಡಿದು ನಿಲ್ಲೋದಕ್ಕೂ ಕೂಡ ಶಕ್ತಿ ಇಲ್ಲದ ಈತ ಹೇಗೆ ತಾನೇ ಅವರು ಹೇಳಿದ ಕೆಲಸವನ್ನು ಮಾಡೋಕ್ಕೆ ಸಾಧ್ಯ ಹೇಳಿ? ಹಾಗೆ ಅವರು ಹೇಳಿದ ಇನ್ಸ್ಟ್ರಕ್ಷನನ್ನು ಫಾಲೋ ಮಾಡ್ತಾ ಮಾಡ್ತಾ ದಡಾರ್ ಅಂತ ಕೆಳಗೆ ಬಿದ್ದು ಬಿಡ್ತಾರೆ. ಈ ಥರ ವ್ಯಕ್ತಿಗಳು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅವಶ್ಯಕತೆ ಇದೆಯಾ ಅಂತ ತಪ್ಪದೇ ಕಮೆಂಟನ್ನು ಮಾಡಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೋಡ್ತಿರುವ ಈ ಪೊಲೀಸ್ ಅಧಿಕಾರಿಯ ಹೆಸರು ರಾಮ್ಕಿಶೋರ್. ಈ ಘಟನೆ ನಡೆದದ್ದು ಕಾನ್ಪುರ್ನಲ್ಲಿ. ಈ ವ್ಯಕ್ತಿಯನ್ನು ನೋಡಿದ್ರೆ ಪೊಲೀಸ ಅಥವಾ ರೌಡಿನ ಅಂತ ಅನುಮಾನ ಬರುತ್ತೆ. ಆದರೆ ಈತ ನಿಜವಾಗಲೂ ಕೂಡ ಪೊಲೀಸ್ ಅಧಿಕಾರಿನೇ. ಈತ ಡ್ಯೂಟಿಯಲ್ಲಿರುವಾಗಲೇ ಕುಡಿದ ಮತ್ತಿನಲ್ಲಿ ಹೇಗೆ ರೌಡಿಯ ರೀತಿಯಲ್ಲಿ ವರ್ತಿಸುತ್ತಿದ್ದಾನೆಂದು ನೋಡಿ. ರಸ್ತೆಯಲ್ಲಿ ಬರುತ್ತಿರುವ ಕಾರ್ಗಳನ್ನು ತಡೆದು ಮುಂದೆ ಹೋಗದಂತೆ ಅಡ್ಡ ನಿಂತು ಅಲ್ಲಿರುವ ಸಾರ್ವಜನಿಕರಿಗೆ ತೊಂದರೆಯನ್ನು ಕೊಡ್ತಿದ್ದಾರೆ. ಪಕ್ಕದಲ್ಲಿ ನಿಂತಿದ್ದ ಲಾಯರ್ ಡ್ರೆಸ್ ಹಾಕಿದ್ದ ಆತನ ಫ್ರೆಂಡ್ ಈತನನ್ನು ಸೈಡ್ಗೆ ಕರೆದುಕೊಂಡು ಹೋಗಿ ಕೂರಿಸುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದರೆ ಈತನಿಗೆ ಕುಡಿತದ್ದು ಜಾಸ್ತಿಯಾಗಿ ಕೂರೋದಕ್ಕೂ ಕೂಡ ಶಕ್ತಿ ಇಲ್ಲದಂತಾಗಿದ್ದಾರೆ. ನಂತರ ಈತ ಎದ್ದು ಹೋಗಿ ಗಲೀಜಿನ ಮೇಲೆ ಬಿದ್ದು ಬಿಡ್ತಾರೆ. ಈ ರೀತಿಯ ಪೊಲೀಸ್ ಆಫೀಸರ್ಸ್ ಇದ್ರೆ ನಮ್ಮ ದೇಶದ ಗತಿ ದೇವರೇ ಗತಿ.
ಫ್ರೆಂಡ್ಸ್, ಈ ಘಟನೆಯನ್ನೊಮ್ಮೆ ನೋಡಿ. ಇದು ಇತ್ತೀಚೆಗೆ ಮಧ್ಯಪ್ರದೇಶದ ಇಂದೋರ್ನಲ್ಲಿ ನಡೆದ ಘಟನೆ. ನೈಟ್ ಡ್ಯೂಟಿಗೆ ಹಾಕಿರುವ ಪೊಲೀಸರು ಸರಿಯಾಗಿ ಕೆಲಸ ಮಾಡ್ತಾರೋ ಇಲ್ವೋ ಗೊತ್ತಿರೋದಿಲ್ಲ. ಹಾಗಾಗಿ ಇಂದೋರ್ನ SP ಮಹಮ್ಮದ್ ಖುರೇಶಿ ಅವರು ನೈಟ್ ಡ್ಯೂಟಿ ಪೊಲೀಸರವರನ್ನು ಚೆಕ್ ಮಾಡಲೆಂದು ಸ್ಟೇಷನ್ಗೆ ಬರ್ತಾರೆ. ಆದರೆ ಸ್ಟೇಷನ್ನಲ್ಲಿದ್ದ ಎಲ್ಲ ಕಾನ್ಸ್ಟೇಬಲ್ಗಳು ಕೂಡ ಡ್ಯೂಟಿ ಮಾಡದೆ ನಿದ್ದೆಯನ್ನು ಮಾಡ್ತಿರ್ತಾರೆ. ಅದು ಹೇಗೆ ನಿದ್ದೆ ಮಾಡ್ತಿದ್ದಾರೆ ನೋಡಿ. ಪ್ಯಾಂಟನ್ನು ಬಿಚ್ಚಿ ಕೇವಲ ಅಂಡರ್ವೇರ್ನಲ್ಲಿ ಮಲಗಿ ನಿದ್ದೆಯನ್ನು ಮಾಡ್ತಿದ್ದಾರೆ. ಎಸ್ಪಿ ಅವರನ್ನು ನೋಡಿ ತಕ್ಷಣ ಎದ್ದು ಪ್ಯಾಂಟನ್ನು ಹಾಕ್ತಿದ್ದಾರೆ. ಹಾಗೆ ಅದೇ ಸ್ಟೇಷನ್ನ ಮತ್ತೊಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆರಾಮವಾಗಿ ಚೇರ್ ಮೇಲೆ ಕಾಲು ಹಾಕಿಕೊಂಡು ನಿದ್ದೆಯನ್ನು ಮಾಡ್ತಿದ್ದಾರೆ. ಆತನಿಗೆ SP ಅವರು ಬಂದಿರೋದೇ ಗೊತ್ತಿಲ್ಲ. ಆದರೆ SP ಅವರನ್ನು ನೋಡಿದ ತಕ್ಷಣ ಇವರು ಯಾವ ರೀತಿ ಸೆಲ್ಯೂಟನ್ನು ಮಾಡ್ತಿದ್ದಾರೆ ನೋಡಿ. SP ಅವರು ಇವರನ್ನು ಇಳಿಸುವ ಸಮಯದಲ್ಲಿ ಏಯ್ ಪಕ್ಕಕ್ಕೆ ಹೋಗು ಅಂತ ಹೇಳ್ತಾ ಇದ್ರಂತೆ. ನಂತರ ಇಂದೋರ್ ಪೊಲೀಸ್ ಸ್ಟೇಷನ್ನ SP ಮಹಮ್ಮದ್ ಖುರೇಶಿ ಅವರು ಡ್ಯೂಟಿಯ ಸಮಯದಲ್ಲಿ ನಿದ್ದೆ ಮಾಡ್ತಿದ್ದ ಕಾರಣಕ್ಕಾಗಿ ಈ ಇಬ್ಬರನ್ನ ಸಸ್ಪೆಂಡನ್ನು ಮಾಡ್ತಾರೆ. ಫ್ರೆಂಡ್ಸ್, ಹೆಲ್ಮೆಟ್ ಹಾಕದೆ ಅಥವಾ ಟ್ರಿಬಲ್ ರೈಡಿಂಗ್ ಹೋಗುವ ಪೊಲೀಸರನ್ನು ನಾವು ರಸ್ತೆಯಲ್ಲಿ ಸಾಮಾನ್ಯವಾಗಿ ನೋಡ್ತಾನೆ ಇರ್ತೀವಿ. ಈ ವಿಡಿಯೋದಲ್ಲಿ ನೋಡ್ತಾ ಇರೋದು ಏನು ಗೊತ್ತಾ? ಆ ಹುಡುಗನಿಗೆ ಆ ಪೊಲೀಸ್ ಆಫೀಸರ್ ಹೆಲ್ಮೆಟ್ ಹಾಕಿಲ್ಲ ಎಂಬ ಕಾರಣದಿಂದ ಫೈನ್ ಹಾಕಿದ್ರಂತೆ. ಆದರೆ ಆ ಹುಡುಗ ಪೊಲೀಸರವರು ಹೊರಡುವವರೆಗೆ ಅಲ್ಲಿಯೇ ಕಾದು ನಂತರ ಅವರನ್ನು ಫಾಲೋ ಮಾಡಿ ನೀವ್ಯಾಕೆ ಹೆಲ್ಮೆಟ್ ಹಾಕಿಲ್ಲ, ನೀವು ಕೂಡ ಫೈನ್ ಕಟ್ಟಿ ಎಂದು ಪಟ್ಟು ಹಿಡಿದು ನಿಂತಿದ್ದಾನೆ. ಆತನದ್ದು ಕೂಡ ಏನೂ ತಪ್ಪಿಲ್ಲ. ಯಾಕಂದರೆ ನಾವು ಹೆಲ್ಮೆಟ್ ಹಾಕಿಲ್ಲ ಎಂದು ಫೈನ್ ಹಾಕುವವರು ಅವರು ಕೂಡ ಹೆಲ್ಮೆಟ್ ಹಾಕಿಕೊಂಡು ಗಾಡಿಯನ್ನು ಓಡಿಸ್ಬೇಕು ಅಲ್ವಾ? ಆದರೆ ಅಲ್ಲಿ ನಡೆದದ್ದೇ ಬೇರೆ. ಪೊಲೀಸರನ್ನು ಕೇಳೋ ಅಧಿಕಾರ ಯಾರಿಗೂ ಇಲ್ಲ ಎಂದು ಆ ಪೊಲೀಸರು ಆತನನ್ನ ಸ್ಟೇಷನ್ಗೆ ಎಳೆದುಕೊಂಡು ಅರೆಸ್ಟನ್ನು ಮಾಡ್ತಾರೆ. ಅವರು ಮಾಡೋ ತಪ್ಪುಗಳು ಯಾರಿಗೂ ಗೊತ್ತಾಗಲ್ಲ ಅಂತ ಅಂದುಕೊಳ್ತಾರೆ. ಆದರೆ ಸಾರ್ವಜನಿಕರಿಗೆ ಹಾಗೂ ಮೊಬೈಲ್ ಫೋನ್ನ ಕ್ಯಾಮರಾಗಳಿಗೆ ಗೊತ್ತಾಗುತ್ತೆ ಅಲ್ವಾ? ಫ್ರೆಂಡ್ಸ್, ಇವು ಒಂದಿಷ್ಟು ಕೆಲವು ಅಶಿಸ್ತಿನ ಪೊಲೀಸರ ಬಗ್ಗೆ ಇರುವ ಒಂದು ಚಿಕ್ಕ ಮಾಹಿತಿ. ಪ್ರತಿನಿತ್ಯ ಸಾರ್ವಜನಿಕರಿಗಾಗಿ ಕೆಲಸ ಮಾಡುತ್ತಿರುವ ಮತ್ತು ಒಳ್ಳೆಯ ರೀತಿಯಿಂದ ಕೆಲಸ ಮಾಡುತ್ತಿರುವ ಪೊಲೀಸರಿಗೆ ನಮ್ಮ ಧನ್ಯವಾದಗಳು. ಇವು ಫ್ರೆಂಡ್ಸ್ ಇವತ್ತಿನ ಒಂದು ಚಿಕ್ಕ ಮಾಹಿತಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟನ್ನು ಮಾಡಿ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕನ್ನು ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳಿಗಾಗಿ ತಪ್ಪದೇ ನಮ್ಮ ವಿಸ್ಮಯ ಲೋಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.